ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಗೋವು ನಮ್ಮ ರಾಷ್ಟ್ರದ ಸಂಪತ್ತು. ಗೋವನ್ನು ನಾವು ತಾಯಿಯ ಭಾವನೆಯಿಂದ ಪೂಜಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಭಾರತೀಯ ಜೀವನ ಪದ್ಧತಿಯಲ್ಲಿ ಗೋವು ಎಂಬುದು ಅವಿಭಾಜ್ಯವಾದಂಥ ಅಂಗ. ಇವತ್ತು ನಮ್ಮ ಕಾನೂನಿನ ಕಟ್ಟಳೆಗಳನ್ನು ನೋಡಿದರೂ ಕೂಡ, ಸಂವಿಧಾನದಲ್ಲಿಯೂ ಕೂಡ ನಮ್ಮ ರಾಷ್ಟ್ರದ ಗೋಸಂಪತ್ತನ್ನು ಸಂರಕ್ಷಿಸಬೇಕಾದದ್ದು ಪ್ರತಿಯೊಂದು ಸರ್ಕಾರದ ಕರ್ತವ್ಯ ಅಂತ ಹೇಳುವುದನ್ನು ನಮ್ಮ ಭಾರತದ ಸಂವಿಧಾನದಲ್ಲಿಯೂ ಉಲ್ಲೇಖಿಸಲಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರಾದ್ಯಂತ ಗೋ ಸಂಕುಲವನ್ನು ಕಾಪಾಡುವಲ್ಲಿ ಅದೆಷ್ಟೋ ಉತ್ತಮ ಕಾರ್ಯಗಳು ನಡೀತಾ ಇದೆ. ಬಹಳ ಮುಖ್ಯವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿಯೂ ಕೂಡ ಈ ಗೋ ಸಂಪತ್ತನ್ನು ಸಂರಕ್ಷಿಸುವಂತಹ ಕಾರ್ಯದಲ್ಲಿ ನಂದಗೋಕುಲ ಗೋಶಾಲೆಯ ಪ್ರಮುಖರು ಕಳೆಂಜದಲ್ಲಿ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮಗೆಲ್ಲರಿಗೂ ಕೂಡ ದನಗಳನ್ನು ಸಾಕಬೇಕು ಹೇಳುವಂತಹ ಆಶೆ ಇದೆ. ಆದರೆ ಜನಗಳ ಕೊರತೆ, ಸ್ಥಳದ ಕೊರತೆ, ಮೇವಿನ ಕೊರತೆ, ಹಲವಾರು ಸವಾಲುಗಳನ್ನು ನಾವು ಇವತ್ತು ಎದುರಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ಮಾಡಬೇಕಾದಂತಹ ಕೆಲಸವನ್ನು ನಂದಗೋಕುಲದ ಗೋಶಾಲೆಯಲ್ಲಿರುವಂತಹ ನಮ್ಮ ಹಿರಿಯರು ಮಾಡ್ತಾ ಇದ್ದಾರೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂತಹ ಅದೆಷ್ಟೋ ಅಶಕ್ತ ಗೋ ರಾಸುಗಳಿಗೆ ಇವತ್ತು ನಂದಗೋಕುಲ ಶಾಲೆ ಆಶ್ರಯ ತಾಣವಾಗಿದೆ. ಬಹಳಷ್ಟು ಗೋಗಳನ್ನು ಅಲ್ಲಿ ಸಾಕುವಂತಹ ಪ್ರಯತ್ನವನ್ನು ಆ ಶಾಲೆಯ ಸಂಸ್ಥಾಪಕರು ಹಾಗೂ ಅಲ್ಲಿಯ ಸಂಘಟಕರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಅದ್ಭುತವಾದಂತಹ ಕೈಂಕರ್ಯವನ್ನು ಮಾಡ್ತಾ ಇರುವಂತಹ ನಂದಗೋಕುಲ ಗೋಶಾಲೆಯ ಪ್ರಮುಖರ ಶಕ್ತಿಯನ್ನು, ಅವರ ತೋಲ್ಬಲಗಳನ್ನು ಬಲಪಡಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಈ ದಿನ ನಾವೆಲ್ಲರೂ ಸಂಘಟಿತರಾಗಿ ಆಲೋಚಿಸಿ ನಮ್ಮ ರಾಷ್ಟ್ರದ ಗೋಸಂಪತ್ತನ್ನು ಸಂರಕ್ಷಿಸುವಲ್ಲಿ ತನ್ನದೇ ಆದಂತಹ ಸೇವೆಯನ್ನು ನೀಡ್ತಾ ಇರುವಂತಹ ನಂದಗೋಕುಲ ಗೋಶಾಲೆಯ ಶಕ್ತಿಯನ್ನು ತುಂಬುವುದರ ಸಲುವಾಗಿ ಆ ಅದ್ಭುತವಾದಂತಹ ಕೈಂಕರ್ಯದಲ್ಲಿ ಟೊಂಕ ಕಟ್ಟಿ ನಿಂತಿರುವಂತಹ ಡಾಕ್ಟರ್ ದಯಾಕರ್ರಾಗಲಿ, ಸುಬ್ರಹ್ಮಣ್ಯ ಕುಮಾರ್ ಅಗರ್ತಾರವರಾಗಲಿ, ಅವರೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ಮಾನ್ಯ ಶಾಸಕರಿಗೆ ಪೂರಕವಾಗಿ ನಾವು ಇವತ್ತು ನಮ್ಮ ಗೋ ಸಂಪತ್ತನ್ನು ಸಂರಕ್ಷಿಸುವಂತಹ ಕೆಲಸದಲ್ಲಿ ಕಟಿಬದ್ಧರಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಇದೇ ಬರುವಂತಹ 25ನೇ ಡಿಸೆಂಬರ್ 2022 ನಂದಗೋಕುಲ ಗೋಶಾಲೆಯಲ್ಲಿ ದೀಪೋತ್ಸವ ಹೇಳುವಂತಹ ವಿನೂತನವಾದಂತಹ ಕಾರ್ಯಕ್ರಮವನ್ನು ಸಂಘಟಿಸಲಾಗ್ತಾ ಇದೆ. ಈ ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಬೇಕಾದದ್ದು ಅತ್ಯಂತ ಅವಶ್ಯಕ. ಆದರೆ ನಾವು ಭಾಗಿಯಾಗುವುದರ ಜೊತೆಗೆ ನಂದಗೋಕುಲ ಗೋಶಾಲೆಯನ್ನು ನಡೆಸುವುದು ಏನು ಮಕ್ಕಳಾಟದ ಕೆಲಸ ಅಲ್ಲ. ಒಂದು ದನಕ್ಕೆ ಪ್ರತಿನಿತ್ಯಕ್ಕೂ ಕನಿಷ್ಠ ಪಕ್ಷ ಈ ದಿನದಲ್ಲಿ 300ರಿಂದ 400 ರೂಪಾಯಿಯಷ್ಟು ಹಣ ವಿನಿಯೋಗ ಆಗ್ತಾ ಇದೆ. ಈ ಹಣವನ್ನು ಎಲ್ಲಿಂದ ಹೊಂದಿಸುವುದು, ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಲ್ವೇ. ಈ ನಿಟ್ಟಿನಲ್ಲಿ ಆ ನಂದಗೋಕುಲ ಗೋಶಾಲೆಯನ್ನು ನಿರಂತರವಾಗಿ ನಡೆಸಬೇಕು ಅಂತ ಆದರೆ ಆ ಸಂಘಟಕರಿಗೆ ನಾವು ಶಕ್ತಿಯನ್ನು ತುಂಬಬೇಕಾಗಿದೆ. ಈ ನಿಟ್ಟಿನಲ್ಲಿ 19ನೇ ತಾರೀಕಿನಂದು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಈ ನಂದಗೋಕುಲ ಗೋಶಾಲೆಗೆ ನಾವು ದೊಡ್ಡ ಮಟ್ಟದ ಹೊರೆಕಾಣಿಕೆಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಕೂಡ ಸಭೆಗಳನ್ನು ನಡೆಸಿ ಈಗಾಗಲೇ ಸಮಿತಿಗಳನ್ನು ರಚಿಸಲಾಗಿದೆ. ಆ ಬಗ್ಗೆ ದೊಡ್ಡ ಮಟ್ಟದ ಪ್ರಯತ್ನವನ್ನು ಸಂಘಟಕರು ಮಾಡ್ತಾ ಇದ್ದಾರೆ. ಆದರೂ ಕೂಡ ನನ್ನ ಒಂದು ಕಳಕಳಿಯ ವಿನಂತಿ ಏನು ಅಂತ ಹೇಳಿದರೆ, ಸಂಘಟಕರ ಪ್ರಯತ್ನ ಅತ್ಯಂತ ಮೆಚ್ಚಬೇಕಾದದ್ದು. ದೊಡ್ಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ನಾವೆಲ್ಲರೂ ಕೂಡ ಅಳಿಲ ಸೇವೆಯನ್ನು ಮಾಡಬಹುದು. ಹೇಗೆ ಮಾಡಬಹುದು? ನಾವೆಲ್ಲರೂ ಕೂಡ ನಮ್ಮ ಮನೆಯಿಂದ, ನಮ್ಮ ಒಂದು ಮನೆಯಿಂದ ನಾವು ಕನಿಷ್ಠ ಪಕ್ಷ 2 ಹೊರೆ ಬೈಹುಲ್ಲನ್ನು ಕೊಟ್ಟರೂ ಕೂಡ ಆ ಗೋಶಾಲೆಗೆ ಬೇಕಾಗಿರುವ ಇಡೀ ವರ್ಷದ ಮೇವು ಪೂರೈಸಿದಂತಾಗ್ತದೆ. ಅದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡ್ರೆ ಹೇಗೆ, ನಮ್ಮ ಪ್ರತಿಯೊಂದು ಮನೆಯಲ್ಲಿರುವಂತಹ ನಮ್ಮ ಸನಾತನ ಧರ್ಮದ ಬಂಧುಗಳು, ನಾವು ಕೃಷಿಕರು, ನಾವೆಲ್ಲರೂ ಕೂಡ ಮನಸ್ಸನ್ನು ಮಾಡಿದ್ದು ಅಂತ ಆದರೆ ನಾವೆಲ್ಲರೂ ಕೂಡ ಕನಿಷ್ಠ ಪಕ್ಷ 5 ಕಿಲೋದಷ್ಟು ಹಿಂಡಿಯನ್ನು ನಾನು ನಮ್ಮ ಗೋಶಾಲೆಗೆ ಕೊಡುತ್ತೇನೆ ಹೇಳುವಂತಹ ಒಂದು ಮನಸ್ಸನ್ನು ಮಾಡಿದರೆ ಈ ಗೋಶಾಲೆ ಉಳಿತದೆ, ಗೋಸಂಪತ್ತು ಉಳಿತದೆ. ಈ ಅದ್ಭುತವಾದಂತಹ ನಮ್ಮ ಹಿರಿಯರ ಚಿಂತಕರ ಕೆಲಸ ಸಾಧುವಾಗುತ್ತದೆ. ಆದ್ದರಿಂದ ನಾಳ್ದಿನ ದಿನ 19ರ ದಿನ ಪ್ರತಿಯೊಬ್ಬರೂ ಕೂಡ ನಮ್ಮ ಕೈಲಾದಷ್ಟು ಗೋಗ್ರಾಸವನ್ನು ನೀಡಿ ಗೋಶಾಲೆಯನ್ನು ಉಳಿಸುವ, ಅವರ ತೋಳ್ಬಲಗಳನ್ನು ಬಲಪಡಿಸುವ ಹೇಳುವಂತಹ ಕಳಕಳಿಯ ವಿನಂತಿಯನ್ನು ಈ ಮೂಲಕ ಮಾಡಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು. ಧನ್ಯವಾದ.